ಬಾಬರಿ ಮಸೀದಿ ಧ್ವಂಸ ಪ್ರಕರಣದ ಐತಿಹಾಸಿಕ ತೀರ್ಪು ಇಂದು ಹೊರಬಿದ್ದಿದೆ. 28 ವರ್ಷಗಳ ಬಳಿಕ ಸಿಬಿಐ ವಿಶೇಷ ನ್ಯಾಯಾಲಯ ನೀಡಿದ ತೀರ್ಪಿನನ್ವಯ ಪ್ರಕರಣದ 32 ಆರೋಪಿಗಳು ದೋಷಮುಕ್ತರಾಗಿದ್ದಾರೆ. ಇಂದು ಈ ತೀರ್ಪು ನೀಡಿದ ಸಿಬಿಐ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿ ಸುರೇಂದ್ರ ಕುಮಾರ್ ಯಾದವ್ 2000 ಪುಟಗಳ ಸುದೀರ್ಘ ತೀರ್ಪಿನ ವರದಿ ಮಂಡಿಸಿ ನ್ಯಾಯದಾನ ಮಾಡಿದ್ದಾರೆ. ತೀರ್ಪಿನ ಪ್ರಕಾರ ಮಸೀದಿ ಧ್ವಂಸ ಕಾರ್ಯ ಆಕಸ್ಮಿಕ. ಉದ್ರಿಕ್ತಗೊಂಡು ಕರಸೇವಕರು ಮಸೀದಿ ಧ್ವಂಸ ಮಾಡಿದ್ದಾರೆ. ನಾಯಕರು ಗಲಭೆ ತಡೆಯಲು ಮುಂದಾಗಿದ್ದಾರೆ ಹೊರತು ಅದಕ್ಕೆ ಪ್ರಚೋದನೆ ನೀಡಿಲ್ಲ. ಮಸೀದಿ ಧ್ವಂಸದ ಬಗ್ಗೆ ಸಿಬಿಐ ನ್ಯಾಯಾಲಯಕ್ಕೆ ಕೊಟ್ಟಿದ್ದು ತಿರುಚಿದ ಸಾಕ್ಷ್ಯಗಳು, ದ್ವಂದ್ವ ವಿಚಾರಕ್ಕೆ ಒಳಸಂಚಿನ ಆರೋಪಗಳಿಲ್ಲ, ಹಾಗೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ನಾಯಕರ ಪಾತ್ರ ಇದರಲ್ಲಿ ಇಲ್ಲ ಎಂಬ ವಿಚಾರಗಳನ್ನು ಉಲ್ಲೇಖಿಸಿ ನ್ಯಾಯಮೂರ್ತಿ ಸುರೇಂದ್ರ ಕುಮಾರ್ ಯಾದವ್ ತಮ್ಮ ತೀರ್ಪು ಪ್ರಕಟಿಸಿದರು. ಕೋವಿಡ್-19 ದೃಢಪಟ್ಟಿರುವ ಕಾರಣ ಉಮಾಭಾರತಿ ಹಾಗೂ ಕಲ್ಯಾಣ್ ಸಿಂಗ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅನಾರೋಗ್ಯದ ದೃಷ್ಟಿಯಿಂದ ಎಲ್ಕೆ ಅಡ್ವಾಣಿ, ದೃತ್ಯ ಗೋಪಾಲ್ ದಾಸ್ ಮತ್ತು ಮುರಳಿ ಮನೋಹರ ಜೋಶಿ ಕೂಡ ಕೋರ್ಟ್ಗೆ ಹಾಜರು ಆಗಿಲ್ಲ. ಆದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉಪಸ್ಥಿತರಾಗಿದ್ದರು. ಇನ್ನುಳಿದಂತೆ ಸಾಧ್ವಿ ರಿತಾಂಬರ, ಸಾಕ್ಷಿ ಮಹಾರಾಜ್, ಚಂಪತ್ ರಾಯ್ ಬನ್ಸಲ್, ವಿನಯ್ ಕಾತಿಯರ್, ಧರಂ ದಾಸ್, ವೇದಾಂತಿ, ಲಲ್ಲು ಸಿಂಗ್, ಪವನ್ ಪಾಂಡೆ ಸಿಬಿಐ ವಿಶೇಷ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರವಿದ್ದ ಜಾಗದಲ್ಲಿ ಬಾಬರಿ ಮಸೀದಿ ನಿರ್ಮಿಸಲಾಗಿದೆ ಎಂದು ಪ್ರತಿಪಾದಿಸಿ 1992 ಡಿಸೆಂಬರ್ 6ರಂದು ಬಾಬರಿ ಮಸೀದಿಯನ್ನ ಸಾವಿರಾರು ಕರಸೇವಕರು ಧ್ವಂಸಗೊಳಿಸಿದರು. ಹೀಗಾಗಿ ವಿಶ್ವ ಹಿಂದೂ ಪರಿಷತ್, ಕರಸೇವಕರು ಹಾಗೂ ಬಿಜೆಪಿ ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈ ಪ್ರಕರಣದ ತನಿಖೆ ನಡೆಸಿದ ಸಿಬಿಐ ಆರೋಪ ಪಟ್ಟಿ ತಯಾರಿಸಿತು. ಪ್ರಕರಣದ ವಿಚಾರಣೆ ಆರಂಭಗೊಂಡಾಗ ಆರೋಪಿಗಳ ಪಟ್ಟಿಯಲ್ಲಿ 49 ಜನರ ಹೆಸರಿತ್ತು. ಆ ಪೈಕಿ ಈಗಾಗಲೇ 17 ಮಂದಿ ಮೃತರಾಗಿದ್ದಾರೆ. ಆರೋಪಿಗಳು ಬಾಬರಿ ಮಸೀದಿಯನ್ನು ಧ್ವಂಸಗೊಳಿಸಿ ಪಿತೂರಿ ನಡೆಸಿ ಕರಸೇವಕರಿಗೆ ಪ್ರಚೋದಿಸಿದ್ದರು ಎಂದು ಸಿಬಿಐ ವಾದ ಮಂಡಿಸಿತ್ತು. ಆದರೆ ಇದನ್ನ ಆರೋಪಿಗಳು ಒಪ್ಪಿಕೊಳ್ಳಲಿಲ್ಲ. ಇದು ಕಾಂಗ್ರೆಸ್ ಸರ್ಕಾರದ ಒಳಸಂಚು ಎಂದು ಪ್ರತಿಪಾದಿಸಿದರು. 2019 ನವೆಂಬರ್ 9ರಂದು ಅಯೋಧ್ಯೆ ಭೂವಿವಾದದ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟಿಸಿತ್ತು. ವಿವಾದ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡುವಂತೆ, ಮಸೀದಿ ನಿರ್ಮಿಸಲು ಮುಸ್ಲಿಮರಿಗೆ ಪ್ರತ್ಯೇಕ 5 ಎಕರೆ ಭೂಮಿ ನೀಡುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು. ಉತ್ಖನನದ ವೇಳೆ ಬಾಬರಿ ಮಸೀದಿಯ ಕೆಳಗೆ ಪತ್ತೆಯಾದ ಕುರುಹುಗಳು ಇಸ್ಲಾಂ ಮೂಲದಲ್ಲ, ಮಂದಿರವನ್ನ ಧ್ವಂಸ ಮಾಡಿ ಮಸೀದಿ ನಿರ್ಮಿಸಿರುವ ಬಗ್ಗೆ ಸ್ಪಷ್ಟನೆ ಇಲ್ಲ. ಬಾಬರಿ ಮಸೀದಿಯನ್ನ ಧ್ವಂಸಗೊಳಿಸಿದ್ದು ಸರಿಯಲ್ಲ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ಅಯೋಧ್ಯೆ ಭೂವಿವಾದ ಇತ್ಯರ್ಥಗೊಂಡ ಬಳಿಕ ರಾಮ ಮಂದಿರ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ. ಕಳೆದ ತಿಂಗಳಷ್ಟೇ ರಾಮ ಮಂದಿರ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದ್ರು. ಕೊನೆಗೂ 3 ದಶಕಗಳ ಕಾಲ ಕೋರ್ಟ್ನಲ್ಲಿದ್ದ ಅಯೋಧ್ಯಾ ಪ್ರಕರಣ ಇಂದು ಅಂತ್ಯ ಕಂಡಿದೆ. ನ್ಯೂಸ್ ಬ್ಯೂರೋ, ಡೆಮಾಕ್ರೆಟಿಕ್ ಟಿವಿ, ಬೆಂಗಳೂರು.